ತೊಂಡೆಕಾಯಿ ಪಲ್ಯ ಮಾಡೋದು ತುಂಬ ಸುಲಭ. ಹಾಗೆ ಇದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ವಾರಕ್ಕೆ ಒಂದು 2-3 ಬಾರಿ ಇದನ್ನು ಸೇವಿಸ್ತಾ ಇದ್ದರೆ ಶುಗರ್ ಲೆವೆಲ್ ಕಮ್ಮಿ ಆಗಿರುತ್ತೆ. ಹಾಗಾಗಿ ಇದನ್ನು ತುಂಬ ಪ್ರಯೋಜನಕಾರಿಯಾಗುತ್ತೆ. ಈ ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ 1/4 ಕೆಜಿಯಷ್ಟು ತೊಂಡೆಕಾಯಿನ ತೊಗೊಂಡು ಇದೇ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಹಸಿ ಕೊಬ್ಬರಿ ಒಂದು 6-7 ರಷ್ಟು, ಹಸಿಮೆಣಸಿನಕಾಯಿ, ನಿಮಗೆ ಖಾರಕ್ಕೆ ಅನುಗುಣವಾಗಿ ಕರಿಬೇವು, ಕೊತ್ತಂಬರಿ, ಹಾಗೆ ಇದು ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆಗೆ, ಮತ್ತು ಒಂಚೂರು ಅರಶಿನ ಪುಡಿ, ಮತ್ತು ಸಾಸಿವೆ ತೊಗೊಂಡಿದ್ದೀನಿ. ಸಾಸಿವೆ 1/3 ಟೇಬಲ್ಸ್ಪೂನ್ ಬೇಕಾಗುತ್ತೆ. ಹಾಗೆ ಎಣ್ಣೆ ಮತ್ತು ಉಪ್ಪು. ಫಸ್ಟು ಇದು ರುಬ್ಕೋಬೇಕು. ಇದಕ್ಕೆ ಒಂದು ಚಿಕ್ಕ ಜಾರ್ಗೆ ಹಸಿ ಕೊಬ್ಬರಿ ಹಾಗೆ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ನಂತರ ಸಾಸಿವೆ ನೋಡಿ 1/2 ಹಾಕ್ಕೊಂಡು ಒಗ್ಗರಣೆಗೆ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ನೀರು ಹಾಕಿದೆ ಹಾಗೆ ಡ್ರೈ ಆಗಿ ರುಬ್ಕೋಬೇಕು. ನೋಡಿ ಸ್ವಲ್ಪ ತರತರಿಯಾಗಿದ್ದರೂ ಪರವಾಗಿಲ್ಲ, ತುಂಬ ಸಾಫ್ಟ್ ಏನಾಗೋದು ಬೇಡ, ಈ ರೀತಿ ಇದ್ದರೆ ಸಾಕು. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಂತರ ಇವಾಗ ಪಲ್ಯ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಒಂದು 4-5 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟ್ಪಟ ಆದಮೇಲೆ ಕರಿಬೇವು ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಇದೆಲ್ಲ ಹಾಕ್ಕೊಂಡು ಹೊಂಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ತೊಂಡೆಕಾಯಿನ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಲ್ವಾ, ಅದನ್ನು ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚಿಕ್ಕದಾಗಿ ಹೆಚ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ಪಲ್ಯ. ನೋಡಿ ಇವಾಗ ಅರಶಿನ ಪುಡಿ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ತೊಂಡೆಕಾಯಿ ಮೆತ್ತಗಾಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪ ಒಂದು 1/4 ಟೇಬಲ್ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಒಂದು 2 ನಿಮಿಷ ಹುರ್ಕೊಂಡಿದ್ದ ನಂತರ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದು ಬೇಯೋದಕ್ಕೆ ಬಿಡಬೇಕು. ಒಂದು 5 ನಿಮಿಷಗಳ ಕಾಲ ಆಗಿದೆ ಇವಾಗ ನೋಡ್ತಾ ಇರ್ಬೋದು. ಇವಾಗ ನೋಡಿ ಇದು ಬೆಂದಿದೆಯೋ ಇಲ್ಲೋ ಚೆಕ್ ಮಾಡ್ಕೋಬೇಕು. ಮತ್ತೆ ಹುರಿದಿದ್ದೀನಿ ನೋಡಿ, ಚೆಕ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಬೇಯಬೇಕು ಅನಿಸ್ತಿದೆ, ಅದಕ್ಕೋಸ್ಕರ 1/2 ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ವೆಟ್ ಕಂಟೆಂಟ್ ಇದ್ದರೆ ಚೆನ್ನಾಗಿ ಮೆತ್ತಗಾಗುತ್ತೆ, ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ. ಇದಾಗಿ 3-4 ನಿಮಿಷ ಆದಮೇಲೆ ಮತ್ತೆ ತೆಕ್ಕೊಂಡು ಹುರ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬೆಂದಿದೆ ಆಲ್ಮೋಸ್ಟು. ಇವಾಗ ಇದಕ್ಕೆ ರುಬ್ಕೊಂಡಿದ್ದೀವಲ್ವಾ, ಅದನ್ನು ಹಾಕ್ಕೋತಾ ಇದ್ದೀನಿ ಪೇಸ್ಟು. ಇವಾಗ ಇದೆಲ್ಲ ಪೇಸ್ಟು ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಲೋ ಫ್ಲೇಮಲ್ಲೇ ಮಾಡಬೇಕು, ಮೀಡಿಯಮಲ್ಲಾದರೂ ಇಟ್ಕೋಬೋದು, ಹೈಯಲ್ಲಿ ಮಾತ್ರ ಇಡೋಂಗಿಲ್ಲ, ಯಾಕಂದರೆ ಪಲ್ಯ ಬೇಗ ಹಾಳಾಗುತ್ತೆ. ನಂತರ ಒಂದಿಷ್ಟು ಹಸಿ ಕೊಬ್ಬರಿ ಹಾಕ್ಕೋಬೋದು, ಇದು ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀವಲ್ವಾ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಹಾಗೆ ಪಲ್ಯಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಇದಿಷ್ಟು ಸೇರಿಸ್ಕೊಂಡಿದ್ದಾದಮೇಲೆ ಎಲ್ಲದನ್ನು ಹುರ್ಕೋಬೇಕು. ಈ ಪಲ್ಯನ ಚೆನ್ನಾಗಿ ಹುರ್ಕೋಬೇಕು, ಯಾಕಂದರೆ ಕೊಬ್ಬರಿ ಮತ್ತು ಹಸಿಮೆಣಸಿನಕಾಯಿ ಎಲ್ಲ ಹಸಿಯಾಗಿ ರುಬ್ಕೊಂಡಿದ್ದೀವಿ. ಹಾಗಾಗಿ ಹುರ್ಕೊಂಡಿದ್ದಾದ ನಂತರ ಒಂದು 5 ನಿಮಿಷಗಳ ಕಾಲ ಸಿಮ್ಮಲ್ಲಿಟ್ಬಿಟ್ಟು ಇದು ಹಾಗೆ ಬಿಸಿಯಾಗೋದಕ್ಕೆ ಬಿಟ್ಟಿದ್ದೀನಿ. ನೋಡಿ ಇವಾಗ ಪಲ್ಯ ರೆಡಿಯಾಯಿತು. ಮದುವೆ ಮನೆಯ ಸ್ಟೈಲಲ್ಲಿ ಹಾಗೆ ಹೋಟ್ಲ್ಗಳಲ್ಲಿ ಇದೇ ರೀತಿಯಾದಂತಹ ಪಲ್ಯ ಮಾಡ್ತಾರೆ. ಇದು ಆ್ಯಕ್ಚುಲಾಗಿ ತಿಂದರೆ ತೊಂಡೆಕಾಯಿ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ತುಂಬ ಸುಲಭವಾಗಿ, ಈಸಿಯಾಗಿ, ಜಟ್ಪಟ್ ಅಂತ ಕೇವಲ 10 ನಿಮಿಷಗಳಲ್ಲಿ ಮಾಡೋ ಅಂಥ ಪಲ್ಯ. ಆ್ಯಕ್ಚುಲಿ 10 ನಿಮಿಷದಲ್ಲಿ ಬರೀ ಒಂದು 5-6 ನಿಮಿಷದಷ್ಟು ಬೀಟ್ರೂಟ್ನ ಬೇಯಿಸ್ಕೊಳ್ಳೋದಕ್ಕೆ ಹೋಗುತ್ತೆ. ಇನ್ನು 4 ನಿಮಿಷದಲ್ಲಿ ಈಸಿಯಾಗಿ ಮಾಡಿಬಿಡ್ಬೋದು. ಇದು ಚಪಾತಿಗೆ, ಹಾಗೆ ರೊಟ್ಟಿಗೆ, ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಅನ್ನ ಸಾಂಬಾರ್ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ರೆಸಿಪಿಗಳ ನೋಟಿಫಿಕೇಷನ್ಗೆ. ಇದನ್ನು ಹೇಗೆ ಮಾಡೋದು ಅಂದರೆ, ಮೊದಲಿಗೆ ಒಂದು ಪ್ರೆಷರ್ ಕುಕ್ಕರ್ ತೊಗೊಂಡಿದ್ದೀನಿ. ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಆನ್ ಮಾಡಿಕೊಂಡು 3 ಮೀಡಿಯಂ ಗಾತ್ರದ ಬೀಟ್ರೂಟ್ಗಳನ್ನು ಚಿಕ್ಕದಾಗಿ ನೋಡಿ ಯಾವ ರೀತಿ ಹೆಚ್ಕೊಂಡಿದ್ದೀನಿ ಅಂತ, ಈ ರೀತಿಯಾಗಿ ಹೆಚ್ಕೊಂಡು ಇದನ್ನು ಬೇಯೋದಕ್ಕೆ ಇಡ್ತಿದ್ದೀನಿ. ಆಲ್ರೆಡಿ ವಾಶ್ ಮಾಡಿದ್ದೀನಿ ನೀರಲ್ಲಿ. ಇವಾಗ ಇದನ್ನು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಬೇಯೋದಕ್ಕೆ. ಸ್ವಲ್ಪ ಸ್ವಲ್ಪ ಅದು ಸ್ವಲ್ಪ ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ 1 ವಿಷಲ್ ಮಾತ್ರ ಬೀಟ್ರೂಟ್ನ ಬರ್ಸ್ಕೋಬೇಕು. ನಂತರ ಇವಾಗ 1 ವಿಷಲ್ ಆಯಿತು, ಆರಿದೆ ಕುಕ್ಕರು. ನೋಡಿ ಇವಾಗ ಬೀಟ್ರೂಟು ಬೆಂದಿದ್ದು ರೆಡಿ ಆಯಿತು. ಇವಾಗ ಇದರಲ್ಲಿ ಪಲ್ಯ ಮಾಡ್ಕೊಳ್ಳೋಣ. ಪಲ್ಯ ಮಾಡೋದಕ್ಕೆ 1 ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಬಾಂಡ್ಲಿಗೆ 1/2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಸಾಸಿವೆ ಸ್ಪ್ಲಟ್ಟರ್ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋ ಹಾಗೆ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಸ್ವಲ್ಪ ಕರಿಬೇವು, ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕ್ಕೋಬೇಕು. ಇಲ್ಲಿ ನಾನು ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕಂದರೆ ಬೀಟ್ರೂಟ್ ಸ್ವೀಟ್ ಆಗಿರುತ್ತೆ. ಹಾಗಾಗಿ
ನಂತರ ಇದಕ್ಕೆ ಹಸಿ ಕೊಬ್ಬರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಷ್ಟಾದರೂ ಹಾಕೋಬೋದು, ರುಚಿಯಾಗಿರುತ್ತೆ. ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಂಡು ಒಂದು ಚೆನ್ನಾಗಿ ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಬೇಯಿಸಿಟ್ಕೊಂಡಿರುವಂಥ ಬೀಟ್ರೂಟ್ನ ಆ ನೀರು ವೇಸ್ಟ್ ಮಾಡಬಾರ್ದು ಆ್ಯಕ್ಚುಲಿ. ಅದಕ್ಕೆ ಒಂಚೂರು ಉಪ್ಪು ಹಾಗೆ ಪೆಪ್ಪರ್ ಹಾಕ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇವಾಗ ಪಲ್ಯಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಎಲ್ಲ ಕಡೆ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ 1-2 ನಿಮಿಷ ಫ್ರೈ ಮಾಡಿದ್ರೆ ಬೀಟ್ರೂಟ್ ಪಲ್ಯ ರೆಡಿ ಆಯಿತು. ಜಟ್ಪಟ್ ಅಂತ ಕೇವಲ 10 ನಿಮಿಷಗಳಲ್ಲಿ ಮಾಡುವಂಥ ಬೀಟ್ರೂಟ್ ಪಲ್ಯ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಕಾಯಿ ಮತ್ತು ಕಡಲೆಕಾಳು ಉಪಯೋಗಿಸ್ಬಿಟ್ಟು ಸುಲಭವಾಗಿ ಹೇಗೆ ಪಲ್ಯವನ್ನು ಮಾಡ್ಬೋದು ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಚಪಾತಿ ಹಾಗೆ ರೊಟ್ಟಿ ಜೊತೆ ಇದು ಹೇಳಿ ಮಾಡಿಸಿರುವಂಥ ರೆಸಿಪಿ. ಬದನೆಕಾಯಿ ಮತ್ತು ಕಡಲೆಕಾಳಿನ ಈ ಪಲ್ಯ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಮತ್ತು ಹೈಯಾಗಿ ಪ್ರೋಟೀನು ಮತ್ತು ಐರನ್ ಇರುವಂತಹ ಈ ಪಲ್ಯ ಸಿಕ್ಕಾಪಟ್ಟೆ ಹೆಲ್ತಿ ರೆಸಿಪಿ ಕೂಡ ಹೌದು. ಹಾಗಾದರೆ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಮೊದಲು ನಾನು ಇಲ್ಲಿ ಒಂದು ಬಾಂಡ್ಲಿಗೆ 4 ಸ್ಪೂನ್ನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಕಡಿಮೆ ಬೇಕಿದ್ದರೂ ತೊಗೋಬೋದು. ಅದು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟ್ಪಟ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಇವಾಗ ಇದು ಗೋಲ್ಡನ್ ಬ್ರೌನ್ ಆಗಿದೆ. ಇದಕ್ಕೆ ನಾನು 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಮತ್ತು ಖಾರಕ್ಕೆ ಅನುಗುಣವಾಗಿ ಮೆಣಸಿನಕಾಯಿ ಹೆಚ್ಚಿಟ್ಕೊಂಡು ಹಸಿಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ನೋಡಿ, ಈರುಳ್ಳಿ ಮೆತ್ತಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಸುಮಾರು 5-6 ನಿಮಿಷಗಳ ಕಾಲ ಹಿಡಿಸುತ್ತೆ. ಈರುಳ್ಳಿ ಒಂಥರ ಟ್ರಾನ್ಸ್ಲೂಸೆಂಟ್ ಆಗಬೇಕು. ಆ ನಂತರ ಬದನೆಕಾಯಿ, ಗುಂಡು ಬದನೆಕಾಯಿ ಇರುತ್ತಲ್ವ, ಅದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಈ ಒಗ್ಗರಣೆಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಮಗೆ ಬೇಕಾದರೆ ಉದ್ದ ಬದನೆಕಾಯಿ ಇರುತ್ತಲ್ವ, ಮೈಸೂರು ಬದನೆಕಾಯಿ ಅಂತಾರಲ್ವ, ಅದನ್ನು ಕೂಡ ಇದ್ರ ಬದಲಾಗಿ ಯೂಸ್ ಮಾಡ್ಕೋಬೋದು. ಇವಾಗ ಬದನೆಕಾಯಿ ಕೂಡ ಆಲ್ಮೋಸ್ಟ್ ಬೆಂದಿದೆ. ಇವಾಗ ನೋಡಿ, ಇದಕ್ಕೆ ಕಡಲೆಕಾಳನ್ನ ಆಲ್ರೆಡಿ ಒಂದು 1 ಕಪ್ಪಿನಷ್ಟು ನೆನೆಸಿಟ್ಕೊಂಡು ಹಾಗೆ ಇದನ್ನು ಕುಕ್ಕರಲ್ಲಿ 3 ವಿಷಲ್ಸ್ ಬೇಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಪಲ್ಯಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಪಲ್ಯಕ್ಕೆ. ಇದು ಚಪಾತಿಗೆ ಸೂಪರ್ ಆಗಿರುವಂಥ ಕಾಂಬಿನೇಷನ್ನು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ಎಲ್ಲಾದರೂ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಬದನೆಕಾಯಿ ಹಾಗೆ ಕಡಲೆಕಾಳಿನ ರುಚಿಯಾದ ಪಲ್ಯ ರೆಡಿ ಆಯಿತು. ಇದು ಒಂದು ಹೆಲ್ದಿ ರೆಸಿಪಿ ಕೂಡ ಹೌದು, ಹಾಗೆ ಡಯಟ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುವಂತಹ ರೆಸಿಪಿ, ಈಸಿಯಾಗಿ ಮಾಡುವಂಥದ್ದು. ಹಾಗೆ ದೇಹಕ್ಕೆ ಕೂಡ ಆರೋಗ್ಯಕರವಾದಂಥ ರೆಸಿಪಿ ಇದು. ಅನಿಮಿಕ್ ಪೇಷಂಟ್ಸ್ಗೆ ತುಂಬ ಒಳ್ಳೆ ಆರೋಗ್ಯ ಕೊಡುವಂಥ, ಐರನ್ ಕಂಟೆಂಟ್ಸ್ ಕೊಡುವಂಥ ರೆಸಿಪಿ ಇದು. ಈ ರೆಸಿಪಿ ಹೆಸರೇನು ಗೊತ್ತಾ? ದಂಟಿನ ಸೊಪ್ಪು ಮತ್ತು ಹೆಸರು ಕಾಳಿನ ಪಲ್ಯ ಅಥವಾ ಸಾಗು. ತುಂಬ ರುಚಿಯಾಗಿರುತ್ತೆ, ಮಾಡೋದು ಕೂಡ ಅಷ್ಟೇ ಸುಲಭ. ಮೊದಲಿಗೆ ನಾನಿಲ್ಲಿ ಒಂದು ಪ್ರೆಷರ್ ಕುಕ್ಕರ್ಗೆ 1 ಕಟ್ಟು ದಂಟಿನ ಸೊಪ್ಪನ್ನು ಹೆಚ್ಚಿಬಿಟ್ಟು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ 1 ಬಟ್ಲು ಹೆಸರುಕಾಳು, ಹೆಸರುಕಾಳನ್ನ ಪ್ರೆಷರ್ ಕುಕ್ಕರ್ಗೆ ಹಾಕ್ಕೊಂಡು ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, ಇವಾಗ ವಾಶ್ ಆಗಿದೆ. ಇವಾಗ ಹೆಚ್ಚಿ ತೊಳೆದಿಟ್ಕೊಂಡಿರೋವಂಥ ದಂಟಿನ ಸೊಪ್ಪನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ದಂಟಿನ ಸೊಪ್ಪಲ್ಲಿ ತುಂಬ ಐರನ್ ಕಂಟೆಂಟ್ಸ್ ಇರುತ್ತೆ, ಹಾಗೆ ತುಂಬ ನೀಟಾಗಿ ಕೂಡ ತೊಳಿಬೇಕಾಗುತ್ತೆ. ಯಾಕಂದರೆ ಮಣ್ಣು ಜಾಸ್ತಿ ಇರೋ ಕಾರಣ ಸುಮಾರು 1-6 ಸರಿ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ನಮಗೆ ನೀರಾಗಿ ಬೇಕು ಅಂದರೆ ಸಾಗು ಥರ ಸ್ವಲ್ಪ ಜಾಸ್ತಿ ನೀರು ಹಾಕೋಬೋದು, ಇಲ್ಲಾಂದರೆ ಪಲ್ಯ ಥರ ಬೇಕು ಅಂದರೆ ಕಮ್ಮಿ ನೀರು ಹಾಕ್ಕೊಂಡು ಇದನ್ನು 4 ಟೈಮ್ಸು ಪ್ರೆಷರ್ ಕುಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಇದು ಕುಕ್ ಮಾಡಿದ್ದಾಯಿತು, ಪ್ರೆಷರ್ ಕುಕ್ ಆಗಿದೆ. 4 ಟೈಮ್ಸು ವಿಷಲ್ ಹೊಡೆಸ್ಬಿಟ್ಟು ಇವಾಗ ಇದನ್ನು ಕುಕ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಬೆಂದಿರೋದು ರೆಡಿ ಆಯಿತು. ಇವಾಗ ಸಾಗು ಅಥವಾ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಬಾಂಡ್ಲಿಗೆ 1/3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೋತಿದ್ದೀನಿ. ಸಾಸಿವೆ ಚಟ್ಪಟ ಅಂದಮೇಲೆ ಹಸಿಮೆಣಸಿನ್ಕಾಯಿ ಹಾಕೋತಿದ್ದೀನಿ ನಮ್ಮ ಖಾರಕ್ಕೆ ಅನುಗುಣವಾಗಿ. ಮತ್ತು ಈರುಳ್ಳಿ ಒಂದೇ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಎಲ್ಲ ಮೆತ್ತಗಾಗೋವರೆಗೂ ಇದನ್ನು ಬಾಡಿಸ್ಕೋಬೇಕು. ಈರುಳ್ಳಿ ಮೆತ್ತಗಾಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಈರುಳ್ಳಿ ಆಲ್ಮೋಸ್ಟ್ ಮೆತ್ತಗಾಗ್ತಾ ಬಂತು, ನೋಡ್ಕೋಬೇಕು. ಇವಾಗ ಬೇಯಿಸಿಟ್ಕೊಂಡಿರೋವಂಥ ಸೊಪ್ಪು ಮತ್ತು ಹೆಸರುಕಾಳನ್ನು ಕೂಡ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ತುಂಬ ಈಸಿಯಾಗಿ ಮಾಡೋದು. ನೋಡಿ, ಇವಾಗ ಸೊಪ್ಪು ಮತ್ತು ಈರುಳ್ಳಿ ಹಾಗೆ ಕಾಳು ಎಲ್ಲದನ್ನು ಹಾಕ್ಕೊಂಡಿದ್ದೀನಿ. ನಮಗೆ ಇದಕ್ಕೆ ಇಷ್ಟ ಇದ್ದರೆ ಕಾಯಿ ತುರಿ ಬೇಕಿದ್ದರೂ ಹಾಕೋಬೋದು. ನಾನಿಲ್ಲಿ ತುಂಬ ಹೆಲ್ದಿಯಾಗಿರಲಿ ಅನ್ನೋ ಕಾರಣಕ್ಕೆ ಕಾಯಿ ತುರಿ ಏನೂ ಆ್ಯಡ್ ಮಾಡ್ತಾ ಇಲ್ಲ. ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ ಸೊಪ್ಪು ಹಾಗೂ ಕಾಳಿಗೆ ಯಾವುದೇ ಉಪ್ಪನ್ನು ಸೇರಿಸ್ಕೊಂಡು ಬೇಯಿಸ್ಕೊಂಡಿಲ್ಲ. ಹಾಗಾಗಿ ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು
ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಸ್ವಲ್ಪ ನೀರು ನೀರಾಗಿ ಮಾಡ್ಕೊಂಡ್ರೆ ಸಾಗು ಥರ ಆಗುತ್ತೆ, ಸ್ವಲ್ಪ ಗಟ್ಟಿಯಾಗಿದ್ದರೆ ಪಲ್ಯ ಥರ ಆಗುತ್ತೆ. ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ನೀರು ನೀರಾಗೆ ಮಾಡ್ಕೊಡ್ತಿದ್ದೀನಿ, ತುಂಬ ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋತಾ ಇಲ್ಲ. ನೋಡಿ ಇವಾಗ ಸಾಗು ಅಥವಾ ಪಲ್ಯ ರೆಡಿ ಆಯಿತು. ಸೊಪ್ಪಿಂದು ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ಸಲ್ಲಿ ತಿಳಿಸಿ. ತುಂಬ ಹೆಲ್ದಿಯಾದಂಥ ರೆಸಿಪಿ, ಅನಿಮಿಕ್ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಐರನ್ ಕಂಟೆಂಟ್ಸ್ ತೊಗೊಳೋದಕ್ಕೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಸೋ ದಟ್ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಮೊದಲು ತಲುಪತ್ತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.